ನಿಜ ಹೇಳು ಯಾರು ನೀನು ಯಾಕೆ ವಾಪಸ್ ಬಂದೆ ಆ ವೀರೇಂದ್ರನ ಕೈಗೆ ಹೇಗೆ ಸಿಕ್ಕಾಕೊಂಡೆ ಅನು ಅದೇ ಆಟೋ ಆಕ್ಸಿಡೆಂಟ್ ಆಯ್ತಲ್ವಾ ಅದು ಮತ್ತೊಂದು ಕತೆ ನನಗೆ ಗೊತ್ತಿದೆ ಆಟೋ ಗೊತ್ತಿದ್ರೆ ಹೀಗೆಲ್ಲ ಆಗಲ್ಲ ಯಾರು ಚೆನ್ನಾಗಿ ಹೊಡೆದಿರೋ ಹಾಗಿದೆ ಹೇಳು ಯಾರು ನಿನ್ನ ಕಳಿಸಿರೋದು ನಿಜ ಹೇಳಿದ್ರೆ ನಾನು ನಿನಗೆ ಸಹಾಯ ಮಾಡ್ತೀನಿ ಹೇಳು ಯಾರು ನಿನ್ನ ಕಳಿಸಿರೋದು ಅನು ನಿಜ ಹೇಳ್ತಾ ಇದೀನಿ अनु निन्न बिट्टु होगदक्के नन्न मनसे बर्ता इल्ल याके मातडल्वा निन्गू नानु इष्ट आग्ता इदीनि नन्गे गोत्तु इल्ले इद्रे नीन ननगे स्नान माडिसोदक्के बर्ता इरलिल्ल अल्वा नकली नन्न मगने निनगे बेन्न बेरे उज्जबेका चार्ज वद्दु बिड्तीनि निनगे अनु बेन्नु उज्जबेका मगने नीन यारु नीन येनु अन्नोदेल्ल गोत्तु ननगे निन्न जातक तेगेदु निन्न जैलि कळसलिल्ल नन्न हेसरु निकोंदने अल्ल हां बरे हाकुबिड्तीनि मगने याक सर नन मेले अनुमान पड़ती रा हाहा अनुमान पड़ोदा नीन आरोपी अल्वो अपराधी नन चन्ना गोत्तु मगने नम्म मनेयवरिगे एल्ल गोत्तागबेकु हाग मार्तीनि इन्नोंद सारी अनु तंटेगे एनादरू बंद्रे यड्दु बिड्तीनि मगने बिन्नल्ली एष्टु बरे बिद्दिदे अंत कन्नडि हिडकोंडु नोडको कान्स्ता इद्रे नन्न हत्र बा नाने एनिसि हेळ्तीनि यंगे मांज को मगन नीने खुशिया बेन को कूत मग बिस्नी स्नान बिसी बिसी बिस्नी हुई परा 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 कैरदे बेन्न एंट दिवस मुलाम हू वासबारे बे आगमीटी बड्डी मग नन तिरुमंत्र बरताने अनुभव बंदी नई सिक्रे करडी कई सिक्क आगे अंता
ನನಗೆ ಸಂಕಟ ಆಗುತ್ತೆ ಮಗು, ಹೇಳು ಏನಾಯ್ತು? ಸಾಕಾಗೋಗಿದೆ ಮಾವ, ಎಷ್ಟು ದಿನ ಅಂತ ಈ ಆಟಗಳನ್ನ ಆಡೋದು? ನನ್ ಗಂಡ ಅಂತ ಹೇಳ್ಕೊಂಡು ಬಂದಿರೋ ಮೋಸಗಾರ ಅವನು, ಅವನಿಗೆ ನಾವು ಮೋಸ ಮಾಡೋದು, ಅವನ ದಾರಿ ತಪ್ಪಿಸೋದು, ಸಂತೋಷ ಪಡೋದು, ಇಷ್ಟೇನೋ ಜೀವನ. ಇವೆಲ್ಲ ಶಾಶ್ವತ ಅಲ್ಲ ಬಿಡು, ನಾವು ಸುಮ್ಮನಿದ್ರೆ ಇದು ಶಾಶ್ವತ ಆಗುತ್ತೆ. ಇನ್ನು ನಾನು ಸುಮ್ಮನಿರೋಕ್ಕಾಗಲ್ಲ, ನಿಜ ಏನು ಅಂತ ಹೇಳ್ಬಿಡ್ತೀನಿ, ಎಲ್ರಿಗೂ ಹೇಳ್ಬಿಡ್ತೀನಿ. ಅದೇನಾಗುತ್ತೋ ಆಗ್ಲಿ, ಇನ್ನು ನಿಮ್ಮ ಮುಷ್ಟಿಲ್ ಸಿಕ್ಕಿ ನರಳಕ್ಕಾಗಲ್ಲ ನನ್ನ ಕೈಲಿ. ತಾಳ್ಮೆ ತಾಳ್ಮೆ ಮಗು, ಇದು ಸತ್ಯ ಹೇಳೋ ಸಮಯ ಅಲ್ಲ, ಅವನು ಸುಳ್ಳುಗಾರ ಅಂತ ತೋರಿಸೋ ಸಮಯ. ಇಂಥ ಸಮಯದಲ್ಲಿ ನಾವು ಸತ್ಯ ಹೇಳೋಕೋದೆ ಅದು ಸುಳ್ಳಿನಂತೆ ಕೇಳಿಸುತ್ತೆ. ಮೊದಲು ಅದರಿಂದ ಪಾರ, ಅದಕ್ಕಿರೋ ಮಾರ್ಗಗಳನ್ನ ಹುಡುಕಬೇಕು. ಎಂಥ ಭದ್ರವಾದ ಕೋಟೆಗೂ ಒಂದು ಕಳ್ಳು ಬಾಗಿಲು ಅಂತ ಇದ್ದಿರುತ್ತಲ್ವಾ, ಅದನ್ನ ಹುಡುಕಬೇಕು. ಪ್ಲೀಸ್ ಮಾವ, ಅದಕ್ಕೆಲ್ಲ ಈ ಟೈಮ್ ಇಲ್ಲ. ಮದುವೆ ಕೆಲಸ ಶುರು ಆಗುತ್ತೆ, ಮುಂದೊಂದೇ ಹೆಜ್ಜೆ ಮುಂದೆ ಹೋಗ್ತಾ ಹೋಗ್ತಾ ಮತ್ತೆ ಹಿಂದೆ ಬರ ಕಷ್ಟ ಆಗುತ್ತೆ. ಅವನು ಮೋಸಗಾರ ಅಂತ ತೋರಿಸ್ಕೊಟ್ರೆ ಅದೇ ಸಾಧ್ಯ? ಅದು ಪ್ರಯತ್ನ ಪಟ್ಟಿದ್ದು ಆಯ್ತು, ಸೋತಿದ್ದು ಆಯ್ತು. ಕೊನೆಗೇನಾಯ್ತು, ರಾಮನಗರದಲ್ಲಿ ಅವಮಾನ ಮಾಡ್ಸ್ಕೊಂಡು ಬಂದ್ವಲ್ಲ, ಮತ್ತೇನ್ ಮಾಡ್ಬೇಕು ಅಂತೀಯ ಮಗಳೇ? ಎಲ್ಲ ಹೇಳ್ಬಿಡೋದೊಂದೇ ದಾರಿ ಮಾವ. ಎಲ್ಲರ ಹತ್ರ ಹೇಳಿ ಏನೂ ಪ್ರಯೋಜನ ಇಲ್ಲ. ಜಾನಕಿ ಒಬ್ಬನಿಗೆ ಹೇಳೋದು ಒಳ್ಳೇದು, ಅವ್ರ ಹತ್ರ ಹೇಳೋದೇ ಕಷ್ಟ. ಹೇಳಿದ್ರೆ ಸುಂದರ ತೊಂದರೆ ಆಗುತ್ತೆ ಅಂತ ಒಂದ್ ಮನ್ಸು ಹೇಳ್ತಾ ಇದೆ. ನನ್ ಮೇಲೆ ಸಿಕ್ ಬಂದ್ರೂ ಬರ್ಬೋದು, ನಿಮ್ ಮೇಲೂ ಬರ್ಬೋದು. ಹಾಗಾದ್ರೆ ಏನ್ ಮಾಡೋಣ? ಸಾಯೋದು ಬದುಕೋದು ಗೊತ್ತಿಲ್ಲ ಮಾವ. ಜಾನಕ್ಕೆ ಎಲ್ಲ ಹೇಳ್ತೀನಿ, ಫೋಟೋ ತೋರಿಸ್ತೀನಿ, ಮದುವೆ ನಿಲ್ಲಿಸ್ತೀನಿ, ಮುಂದಿಂದು ಆಮೇಲೆ ನೋಡೋಣ. ನನ್ನ ತಲೆ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡಿಸಿ ಯಾರಿಗೂ ಹೇಳಬೇಡ ಅಂತ ಹೇಳ್ತೀನಿ, ಗುಟ್ಟು ಹೊಡಿತೀನಿ. ರಾಜೀವಿ ಒಂದು ನಿಮಿಷ, ಮದುವೆನ ಮನೇಲಿ ಸಿಂಪಲ್ ಆಗಿ ಮಾಡಿದ್ರೆ ಆಗಲ್ವಾ? ಚಿತ್ರ ಗಿತ್ರ ಇವೆಲ್ಲ ಯಾಕೆ ದಂಡ? ಅಯ್ಯೋ ನನಗೆ ಗೊತ್ತಿಲ್ಲ ಬಾವ, ಈ ಮನೇಲಿ ಎಲ್ಲ ನಿರ್ಧಾರ ತಗೊಳ್ಳೋದು ನಿಮ್ಮ ತಮ್ಮ, ನೀವೆಲ್ಲರೂ ಸೇರ್ಕೊಂಡು ಹೇಗೆ ಹೇಳ್ತೀರೋ ನಾವು ಹಾಗೆ ಮಾಡ್ತೀವಿ ಅಷ್ಟೇ. ಅಲ್ಲ ನೀನೊಂದು ಸ್ವಲ್ಪ ಹೇಳು ಮಾವ, ನನ್ನನ್ನು ಕೇಳಿದ್ರೆ ಮನೇಲಿ ಮದುವೆ ಮಾಡೋದು ಒಳ್ಳೆ ಐಡಿಯಾ ಯಾಕಳಿ ಅಂದ್ರೆ, ಮದುವೆ ಪ್ರೈವೇಟ್ ಅಫೇರ್ ಅಲ್ಲ ಮಾವ, ಮನೇಲಿ ಮದುವೆ ಮಾಡಿದ್ರೆ ಜನ ಕಂಜೂಸ್ ಬಂದ್ಬಿಡ್ತಾರೆ. ನೀವು ಸುಮ್ಮನೆ ಇರಿ, ಮಾತಾಡಲಿ ಅಶ್ವಿನಿ, ಅಲ್ಲಿ ಅಂದ್ರೆ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಣ ಅಂತ. ಯಾಕೆ ಸುಮ್ಮನೆ ಎಲ್ಲರನ್ನು ಕೇಳ್ತೀರಿ? ಕೊನೆಗೆ ನಿಮ್ಗೆ ಏನು ಇಷ್ಟ, ನೀವು ಅದನ್ನೇ ತಾನೇ ಮಾಡೋದು? ಅಯ್ಯೋ ರಾಜೀವಿ, ಹಾಗೇನಿಲ್ಲ, ನಮ್ಮ ಮನೆಯಲ್ಲಿ ಎಲ್ರಿಗೂ ಅವರವ್ರ ಅಭಿಪ್ರಾಯ ಹೇಳೋ ಸ್ವಾತಂತ್ರ್ಯ ಇದೆ. ಏನಪ್ಪ ಲಕ್ಷ್ಮಣ? ಹೌದಪ್ಪ. ಯಾರು ಏನೇ ಹೇಳಿ ಮಾವ ಹೇಳಿದ್ದೆ ಫೈನಲ್, ನೀವು ಹೇಳೋದು ಕರೆಕ್ಟ್ ಆಗಿರುತ್ತೆ. ಕರೆಕ್ಟ್ ಆಗಿರುತ್ತೋ ಬಿಡುತ್ತೋ, ಆದ್ರೂ ಅವನು ಹೇಳಿದ್ದೆ ಫೈನಲ್. ಮಾವ, ಬೆಂಗಳೂರಲ್ಲಿ ನನಗೆ ಗೊತ್ತಿರೋ ಒಂದು ಏಳೆಂಟು ಕನ್ವೆನ್ಷನ್ ಸೆಂಟರ್ಸ್ ಇದೆ, ಅಲ್ಲಿ ಹೋಗಿ ನಾವು. ಏನು ಕನ್ಸೆಷನ್ ಸೆಂಟರ್? ಕನ್ವೆನ್ಷನ್ ಸೆಂಟರ್ ಅಲ್ಲ ರೀ, ಕನ್ವೆನ್ಷನ್ ಸೆಂಟರ್ ಮದುವೆ ಛತ್ರ. ಮಾವ, ಅಲ್ಲಿ ದಿನಕ್ಕೆ 15-20 ಲಕ್ಷ ಆಗುತ್ತೆ, ನಮ್ಗೆ ಗೊತ್ತಿರೋರ ಮೂಲಕ ಹೋದ್ರೆ ಒಂದು 5 ಲಕ್ಷ ಕಡಿಮೆ ಆಗ್ಬಹುದು. ನಮ್ಮ ಟೀಮ್ ಪ್ರೋಗ್ರಾಮ್ ಎಲ್ಲ ಅವಾಗ ಮಾಡ್ತಾ ಇರ್ತೀವಿ. ಮಾವ, ನಮ್ಮ ಮದುವೆಗೆ 10 ಲಕ್ಷನೂ ಖರ್ಚು ಮಾಡಿಲ್ಲ, ಬರೀ ಛತ್ರಕ್ಕೆ ಅಷ್ಟೊಂದು ಖರ್ಚು ಮಾಡ್ಬೇಕಾ? ಸೈಡ್ಗೆ ಬಾ. ಟ್ರೀ, ನೀವೇನೇನು ಐಡಿಯಾ ಕೊಡ್ಬೇಡಿ. ನೀನು ಸುಮ್ಮನೆ ಇರೋ, ನಿನಗೆ ಗೊತ್ತಾಗಲ್ಲ, ಹೇಳಿದ್ನಲ್ಲ ಶ್ರೀರಾಮ್, ಮದುವೆ ಅನ್ನೋ ಕಾನ್ಸೆಪ್ಟ್ ಕಂಪ್ಲೀಟ್ ಆಗಿ ಬದಲಾಗಿ ಹೋಗಿದೆ. ಅವ್ರಿಗೆ ಒಪ್ಪಿಸ್ಬಿಟ್ರೆ ಮಾವ, ಫೋಟೋಗ್ರಾಫರ್ ಅಂತೆ, ಫ್ಲವರ್ ಡೆಕೋರೇಷನ್ ಅಂತೆ, ಬಂದವ್ರಿಗೆ ತಾಂಬೂಲ, ಮಕ್ಕಳಿಗೆ ಸ್ವೀಟ್ಸು, ಚಾಕ್ಲೇಟ್ಸು, ಐಸ್ ಕ್ರೀಮ್ ಅಂತ ಎಲ್ಲ ಅರೇಂಜ್ ಮಾಡ್ಬಿಡ್ತಾರೆ. ಆಮೇಲೆ ನನಗೆ ಗೊತ್ತಿರೋ ಒಬ್ರು ಶೆಫ್ ಹತ್ರ ಮಾತಾಡ್ತೀನಿ, ಅವರು 5-star ಹೋಟೆಲಲ್ಲಿ ಕೆಲಸ ಮಾಡಿದ್ದಾರೆ,
ಅದ್ಭುತವಾಗಿ ಅಡುಗೆ ಮಾಡ್ತಾರೆ ಮವ ಅತ್ತೆ ಎಷ್ಟು ಚೆನ್ನಾಗಿ ಮಾಡ್ತಾರೆ ಗೊತ್ತಾ ಒಂದು ಎಲೆಗೆ 2000 ರೂಪಾಯಿ ಕೊಟ್ಬಿಟ್ರೆ ಕೆಲಸ ಎಲ್ಲ ಮುಗೀತು ಆಮೇಲೆ ಇನ್ನು 10 ವರ್ಷ ಹೋದ್ರು ನಮ್ಮ ಮನೆ ಮದುವೆ ಬಂದಿರೋ ಜನ ಮರೆಯೋಕೆ ಸಾಧ್ಯನೇ ಇಲ್ಲ ಏನು ಅನು ಮದುವೆಗೆ ಅಷ್ಟೊಂದು ಖರ್ಚು ಮಾಡಬೇಕಾ ನೀವು ಹೇಳೋದು ನೋಡಿದ್ರೆ ಕೋಟಿ ಕೋಟಿ ಹಣ ಕೈ ಬಿಡೋ ಹಾಗಿದೆ ಪವಿತ್ರ ಅವರೇ ಜಾನಕಿ ರಾಮ್ ಅವರ ಮನೆ ಮದುವೆ ಅಂದ್ರೆ 1 ಕೋಟಿ ರೂಪಾಯಿ ಯಾವ ಲೆಕ್ಕ ಸರಿ ಅಲ್ವಾ ಮಾವ ಅಂದ್ರೆ ಈ ಮರ್ಯಾದೆ ಪ್ರಶ್ನೆ ಜನ ಯಾವುದಕ್ಕೂ ಅನು ಏನು ಹೇಳ್ತಾಳೆ ನೋಡೋಣ ಏನಮ್ಮನು ಹೇಳು ಮಾನು ಮಾತಾಡು ಅತ್ತೆ ಪಾಪ ಅವಳನ್ನ ಕೇಳಿದ್ರೆ ಏನು ಹೇಳ್ತಾಳೆ ನಾವೇ ನಿರ್ಧಾರ ತಗೋಬೇಕಲ್ವಾ ಮನಸಲ್ಲಿ ಏನಿದೆ ಅಂತ ನನಗೆ ಗೊತ್ತು ಅನುಗಾಗ್ಲಿ ನನಗಾಗ್ಲಿ ಅದ್ದೂರಿ ಮದುವೆ ಇಷ್ಟ ಇಲ್ಲ ಮನೆಯಲ್ಲಿ ಸಿಂಪಲ್ ಆಗಿ ಮಾಡ್ಕೊಟ್ರೆ ಸಾಕು ಅತ್ತೆ ಅತ್ತೆ ಹೆಂಡತಿ ಜೊತೆಗೆ ಕೈ ಕೈ ಹಿಡ್ಕೊಂಡು ಸುತ್ತಾಡ್ತಾ ಶಾಪಿಂಗ್ ಮಾಡೋ ಮಜಾನೇ ಬೇರೆ ಅರೆ ಅವಳ ನಾನು ಕರೆದಿಲ್ಲ ಅಷ್ಟೇ ತಾನೆ ನಾನು ಕರೀತೀನಿ ಅಲ್ಲ ಅತ್ತೆ ಅನು ಅನು ಬಾ ಏ ಹುಷಾರು ನೀರು ತಂದ್ಕೊಡ್ಲ ಇಲ್ಲ ಇಲ್ಲ ಪರವಾಗಿಲ್ಲ ಅತ್ತೆ ಅನು ಅನು ಅತ್ತೆ ಹೇಳಿದ್ರು ನೀನು ನಿನ್ ಗಂಡ ಶಾಪಿಂಗಿಗೆ ಹೋಗಿ ಬರ್ಬೇಕಂತೆ ನನಗೇನು ಶಾಪಿಂಗ್ ಇಲ್ಲ ಸಿಂಧು ನಿನಗೇನು ಇಲ್ಲದೆ ಇರ್ಬೋದು ಆದರೆ ನಿನ್ನ ಭಾವಿ ಗಂಡಂಗೆ ಏನೇನೋ ಪರ್ಚೇಸಿಂಗ್ ಇದೆಯಂತೆ ಒಬ್ಬರನ್ನೇ ಕಳ್ಸೋದು ಸರಿ ಇರುತ್ತಾ ಹೇಳು ಅದು ಅವ್ರಿಗೆ ಪೆಟ್ಟಾಗಿದೆ ಅದಕ್ಕೆ ಜೊತೆಗೆ ಅನು ಹೋಗಿ ಬರಲಿ ಅಂತ ಅತ್ತೆ ಹೇಳಿದ್ರು ಅಲ್ವಾ ಅತ್ತೆ ಆಯ್ತು ಅತ್ತೆ ಹೋಗ್ಬಿಟ್ಟು ಬರ್ತೀನಿ ಇವಳಿಗೆ ಯಾಕೆ ಇಷ್ಟೊಂದು ಆಸಕ್ತಿ ನನ್ನ ಹೆಸರು ಹೇಳ್ದೆ ಅತ್ತೆ ನಿಮ್ಮ ಹೆಸರು ಹೇಳ್ದೆ ಹೋಗಿದ್ರೆ ಅವಳು ಶಾಪಿಂಗ್ ಹೋಗಿ ಒಪ್ಕೋತಾ ಇರಲಿಲ್ಲ ಅವಳಿಗೆ ಇಷ್ಟ ಇದ್ರೆ ಹೋಗ್ತಾ ಇದ್ಲು ಬೇಡ ಅಂದ್ರೆ ಮನೇಲಿ ಇರ್ತಿದ್ಲು ನಿನಗೇನು ಕಷ್ಟ ನನಗೇನು ಕಷ್ಟ ಇಲ್ಲ ಅತ್ತೆ ಇಬ್ರು ಮದುವೆ ಆಗೋರಲ್ವಾ ಅವರಿಬ್ರಲ್ಲಿ ಅನ್ಯೋನ್ಯತೆ ಮೂಡೋದ್ ಬೇಡ್ವಾ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳೋದ್ ಬೇಡ್ವಾ ಅದಕ್ಕೆ ಹೀಗೆಲ್ಲ ಮಾಡ್ಬೇಕಾ ನಾವೆಲ್ಲರೂ ನಮ್ಮ ಗಂಡನ ಅರ್ಥ ಮಾಡ್ಕೊಂಡಿಲ್ವ ಮದುವೆಗಿಂತ ಮುಂಚೆ ನಾನು ನಿಮ್ಮ ಮಾವನ ಮುಖ ಕೂಡ ನೋಡಿರ್ಲಿಲ್ಲ ಗೊತ್ತಾ ಅಯ್ಯೋ ಅತ್ತೆ ಅದು ನಿಮ್ಮ ಕಾಲ ಆ ಕಾಲದಲ್ಲಿ ಅದೆಲ್ಲ ನಡೀತಿತ್ತು ಈಗ ಕಾಲ ಬದಲಾಗಿದೆ ಜೊತೆ ಜೊತೆಗೆ ಓಡಾಡಬೇಕು ಮಾತಾಡಬೇಕು ಅದಕ್ಕೆ ಒತ್ತಾಯ ಮಾಡಿ ಕಳಿಸಿದ್ದು ತಪ್ಪ ತಪ್ಪೇನೂ ಇಲ್ಲ ಒತ್ತಾಯ ಮಾಡಿದ್ದು ಒಂಚೂರು ಜಾಸ್ತಿ ಆಯಿತು ಏನಿಲ್ಲ ಅತ್ತೆ ಅವರಿಬ್ರು ಬರಬೇಕಾದ್ರೆ ಖುಷಿ ಖುಷಿಯಾಗಿ ಬರ್ತಾರೆ ನೋಡ್ತಾ ಇರಿ
ಮನಸ್ಸಲ್ಲಿ ಬೇರೇನೋ ಇದೆ, ಬೇರೇನೋ ಅಲ್ಲ, ಆ ಅನು ಬೇಗ ಮನೆ ಬಿಟ್ಟು ತೊಲಗಬೇಕು ಅಂತ ಆಸೆ. ಅವಳಿಂದಾಗಿ ಲಕ್ಕಿ ಹತ್ರ ಆಗ್ತಿಲ್ಲ ಅಂತ ಈ ಉಪಾಯ ಮಾಡ್ತಿದ್ದಾಳೆ. ಆದರೆ ಅನು ಈ ಮನೆ ಬಿಟ್ಟು ಹೋದರೆ ಲಕ್ಕಿ ಸಿಂಧು ಒಂದಾಗ್ತಾರೆ, ಇಬ್ಬರು ಸಂತೋಷವಾಗಿ ಇದೇ ಮನೇಲಿ ಸೆಟ್ಲ್ ಆಗ್ತಾರೆ. ಅಲ್ಲಿಗೆ ನಾನು ಇವರಿಗೆಲ್ಲ ಬೇಸ್ ಹಾಕ್ಕೊಂಡು ಬಿದ್ದಿರಬೇಕು. ಇಲ್ಲ, ಹಾಗಾಗಬಾರ್ದು. ಈ ಮದುವೆ ನಡೀದೇ ಇದ್ರೆ ನನಗೆ ಲಾಭ. ಹೇಗಾದರೂ ಮಾಡಿ ಈ ಮದುವೆನ ತಡಿಬೇಕು. ಈಗ ಏನು ಮಾಡೋದು? ಅಮ್ಮ ಇದ್ದಿದ್ರೆ ಏನೋ ಒಂದು ಐಡಿಯಾ ಕೊಟ್ಟಿರೋಳು. ಏನಾದರೂ ಮಾಡಿ ಜಾನಕಿಗೆ ಫೋಟೋ ತೋರಿಸ್ಲೇಬೇಕು. ಓಕೆ, ಒಂದು 5 ನಿಮಿಷ ಹೊರಡ್ತಾ ಇದ್ದೀನಿ. ಜಾನಕಿ, ಏನಣ್ಣ ತುಂಬ ಅರ್ಜೆಂಟಲ್ಲಿ ಇದೆಯಾ? ಹೌದಣ್ಣ, ಬೇಗ ಹೇಳಿ, ಏನು ವಿಷಯ? ನಾನು ನಿನ್ನ ಹತ್ರ ಏನೋ ಅರ್ಜೆಂಟಾಗಿ ಹೇಳೋದಿತ್ತು. ಅರ್ಜೆಂಟ್ ಅಲ್ಲಿ ಇದ್ದೀನಿ, ಏನು ವಿಷಯ ಬೇಗ ಹೇಳೋಣ. ನನಗೂ ಸ್ವಲ್ಪ ಅರ್ಜೆಂಟ್ ಆಗಿ ಏನೋ ಹೇಳೋದಿತ್ತು. ಬಾರ ಇಲ್ಲಿ. ಏನಣ್ಣ ನೀನು ಅರ್ಜೆಂಟ್ ಅಲ್ಲಿ ಇದೀನಾದ್ರೂ ಕೇಳಲ್ವಲ್ಲ ನೀನು? ಅದೇ ಒಂದ್ ನಿಮಿಷ ಕೂಲ ಕೂತ್ಕೊಳ್ಳು. ನನಗ್ ಗೊತ್ತು ನೀನ್ ಯಾವಾಗ್ಲೂ ಅರ್ಜೆಂಟ್ ಅಲ್ಲಿ ಇರೋದು ಅಂತ. ಈಗ ನಾನ್ ಹೇಳ್ಬೇಕಾಗಿರೋ ವಿಚಾರವನ್ನು ತುಂಬಾ ಮುಖ್ಯವಾದದ್ದು, ತುಂಬಾ ಅರ್ಜೆಂಟ್ ಅಲ್ಲೇ ಹೇಳ್ಬೇಕಾದ್ದು. ಸರಿ, ಅದ್ ಏನ್ ವಿಷಯ ಅಂತ ಬೇಗ ಹೇಳ್ಬೋಕ್. ನಾನೊಬ್ಬ ನಾಲಾಯಕ್ಕು ವೇಸ್ಟ್ ಬಾಡಿ, ಕೆಲ್ಸಕ್ ಬಾರ್ದವನು ಅನ್ಕೊಂಡಿರ್ಬಹುದು. ನೀನು ಅನ್ಕೊಂಡಿರ್ಬಹುದು, ಏನು ಅನ್ಕೊಂಡಿರ್ತೀಯ. ಆದ್ರೆ ನನ್ನಲ್ಲೂ ಕೆಲವು ವಿಷಯಗಳಿವೆ, ಅದನ್ನ ನಾನು ಮುಂದೆ ಹೇಳಬೇಕು. ಪೀಠಿಕೆ ಸಾಕು, ವಿಷಯಕ್ಕೆ ಬಾ. ಜಾನಕಿ, ನಾನು ಹೇಳಬೇಕಾಗಿರೋದು ಅನು ಮನು ಮದುವೆ ಬಗ್ಗೆ. ಅವರಿಬ್ಬರಿಗೂ ಬಾಲ್ಯದಲ್ಲೇ ವಿವಾಹವಾಗಿದೆ, ಅವರಿಬ್ಬರು ಗಂಡ ಹೆಂಡತಿ ಅಂತಿದ್ದೀರಿ, ನಂಬಿದ್ದೀರಿ, ಸಂತೋಷ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ನಿನಗೊಂದು ವಿಷಯ ಹೇಳಬೇಕು. ಆಯಿತು, ಏನಂತ ಹೇಳು. ಮುಂದೆ ಒಂದು ನಿಮಿಷ ನೀನು ಹೀಗೆ ಕೂತಿರು, ನಿನ್ಗೆ ಏನೋ ತೋರಿಸ್ಬೇಕು, ಅದನ್ನ ಮುಂದಿಟ್ಕೊಂಡು ಮಾತಾಡಿದ್ರೇನೆ ನಿನ್ಗೆ ಅರ್ಥ ಆಗೋದು. ಬಂದೆ ಅಣ್ಣ. ಅಣ್ಣ, ಎಲ್ಲೋಗ್ತಿದ್ದೆ? ಬೇಗ ಬಾ. ಬಂದು ನಾನೇನು ದಿಲ್ಲಿಗೆ ಹೊರಟಿದ್ದೀನ? ಬಂದೆ.
ಫೋಟೋ ಎಲ್ಲೋಯ್ತು? ನಾನೇ ತಂದಿಟ್ಟಿದ್ದೆ. ಅಯ್ಯಯ್ಯೋ, ಜಾನಕಿನ ಬೇರೆ ಕೂರಿಸಿ ಬಂದ್ಬಿಟ್ಟಿದ್ದೀನಿ, ಏನ್ ಮಾಡೋದೀಗ? ಎಲ್ಲೋಯ್ತು? ಛೇ 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 ಛೇ, ಬೇರೆ ಎಲ್ಲಾದ್ರೂ ಇಟ್ನಾ? ಇಲ್ಲ, ಎಲ್ಲೋಯ್ತು?